ಈ ಗಳಿಗೆವರೆಗೆ ಬೆಳಗಾವಿನಲ್ಲಿ ಯಾಕೆ ಕರೀಲಿಲ್ಲ? ಪ್ರತಿ ವರ್ಷ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಅವಧಿನಲ್ಲಿ 5 ಬಾರಿನೂ ಕೂಡ ಅಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಮಾಡಿದ್ದೀವಿ. 10 ಡೇಸ್, ಒಂದೇ ಒಂದು ದಿನ ಕಡಿಮೆ ಆಗಿಲ್ಲ. ರೈತರ ಹೋರಾಟಗಳು, ಪ್ರತಿಭಟನೆಗಳು ಆದ್ರೂ ನಾವು ಮಾಡುವಾಗಲೂ ಕೂಡ ರೈತರ ಹೋರಾಟಗಳೆಲ್ಲ ಇರ್ತಿದ್ದವು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಹೋರಾಟಗಳೆಲ್ಲ ಇರ್ತಿದ್ದವು, ಕಬ್ಬು ಬೆಳೆಗಾರರ ಹೋರಾಟ ಇರ್ತಿದ್ದವು. ಮಾದಿಗ ದಂಡೋರ ಹೋರಾಟ ಇರ್ತಿತ್ತು. ಪ್ರತಿ ವರ್ಷನೂ ಕೂಡ ಇರೋದು ಇವೆಲ್ಲ. ನಾವು ಅವನ್ನೆಲ್ಲ ನಾವು ಸಮಜಾಯಿಷಿ ಮಾಡಿಕೊಂಡು ಅಸೆಂಬ್ಲಿ 10 ದಿನ, ಒಂದು ದಿನನೂ ಕಡಿಮೆ ಇಲ್ಲಿರುತ್ತೆ, 10 ದಿನ ನಡೆಸ್ತಾ ಇದ್ದೆ. ಕೊನೆಯ ವರ್ಷ ಎಲೆಕ್ಷನ್ ಇಯರ್ನಲ್ಲೂ ಕೂಡ ಅಲ್ಲೇ ಮಾಡಿದ್ದೀವಿ. ನಾನು ಒಂದ್ಸಾರಿ 14-15 ಕಬ್ಬಿನ ಬೆಲೆ ಎಲ್ಲ ಬಿದ್ದೋಗ್ಬಿಡ್ತು. ರೈತರು ನಾವು ಕಬ್ಬು ಬೆಳೆದಿದ್ದೀವಿ, ಬೆಲೆ ಶುಗರ್ ಬೆಲೆ ಬಿದ್ದೋಗ್ಬಿಟ್ಟಿದೆ, ಕಬ್ಬಿನ ಬೆಲೆ ಬಿದ್ದೋಗ್ಬಿಟ್ಟಿದೆ, ಸರ್ಕಾರ ನಮ್ಮ ನೆರವು ಬರಬೇಕು, ರೈತರ ಕೈ ಹಿಡಿಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಒಬ್ಬ ರೈತ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡ್ರು. ನಾವು ಕೂಡಲೇ ರೈತರ ಜೊತೆ ಸಭೆ ಮಾಡಿ ಅವತ್ತು 1 ಟನ್ ಕಬ್ಬಿಗೆ 350 ರೂಪಾಯಿ ಕೊಟ್ಟಿದ್ದೀವಿ. ಒಟ್ಟು 1,800 ಕೋಟಿ ರೂಪಾಯಿಗಳನ್ನ ಬರೀ ರೈತ ಕಬ್ಬು ಬೆಳೆಗಾರರು ಅವರು ಕೊಟ್ಟಿದ್ದೀವಿ. ಅಲಿಕಲ್ ಮಳೆ ಆಗಿತ್ತು ಸರ್, ಕಬ್ಬು ಬೆಳೆಗಾರರಿಗೆ 1,800 ಕೋಟಿ. ಇವತ್ತು ಕೂಡ ಜನ ಅಲ್ಲಿ ಹೋದಾಗ ಹೇಳ್ತಾರೆ, ನಿಮ್ಮ ಕಾಲದಲ್ಲಿ ಕೊಟ್ಟಿದ್ದೀರಿ ಕಬ್ಬು ಬೆಳೆಗಾರರಿಗೆ 8,000 ಕೋಟಿ ಕೊಟ್ಟಿದ್ದೀರಿ, ಅಲ್ಲ 1,800 ಕೋಟಿ ಕೊಟ್ಟಿದ್ದೀರಿ. ಇವತ್ತು ನೆನಪು ಮಾಡ್ಕೊಳ್ತಾರೆ. ಒಂದು ಸರ್ಕಾರ ರೈತರು ಕಷ್ಟದಲ್ಲಿದ್ದಾಗ, ಸಾಮಾನ್ಯ ಜನ ಕಷ್ಟದಲ್ಲಿದ್ದಾಗ ಅವ್ರ ಕಷ್ಟಕ್ಕೆ ಧಾವಿಸ್ತಕ್ಕಂಥದ್ದೇ, ಅವ್ರಿಗೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥದ್ದೇ, ಅವರ ಕಣ್ಣೀರನ್ನು ಒರೆಸ್ತಕ್ಕಂಥದ್ದೇ ಒಂದು ಸರ್ಕಾರದ ಆದ್ಯ ಕರ್ತವ್ಯ. ಅಲಿಕಲ್ ಮಳೆ ಅದಕ್ಕೆ ಪರಿಹಾರ ಕೊಟ್ಟಿರಿ ಸರ್, ಆದ್ಯ ಕರ್ತವ್ಯ. ನಾನು ಒಂದ್ಸಾರಿ ಅಲಿಕಲ್ ಮಳೆ ಬಂದಿತ್ತು 14-15 14-15 ಅಲಿಕಲ್ ಮಳೆ, ಕೃಷ್ಣ ಬೈರೇಗೌಡರೆ ಕೃಷಿ ಸಚಿವರು, ಅಲಿಕಲ್ ಮಳೆ ಆಯಿತು. ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಬಳ್ಳಾರಿ, ಬಾಗಲಕೋಟೆ ಸರ್, ಹೌದು, ಕಲಬುರಗಿ, ಜಮಖಂಡಿ ಸರ್, ಬೀದರ್, ಬಾಗಲಕೋಟೆ, ಇಲ್ಲೆಲ್ಲ ಕೊಪ್ಪಳ, ಇಲ್ಲೆಲ್ಲ ಕಡೆ ಆಗಿತ್ತು. ಅಲಿಕಲ್ ಮಳೆ ಆಗಿ ಎಲ್ಲ ರೈತರ ಭತ್ತ ಎಲ್ಲ ನೆಲ ಕಚ್ಚಿಬಿಡ್ತು. ದ್ರಾಕ್ಷಿ ಸರ್, ದ್ರಾಕ್ಷಿ ಬೆಳೆ, ನಾನು ಅವತ್ತು ರೈತರಿಗೆ ಯಾವ NDRF ನಾರ್ಮ್ಸ್ನು ನೋಡಲಿಲ್ಲ. NDRF ನಾರ್ಮ್ಸ್ ಪ್ರಕಾರ ರೈತರಿಗೆ ಪರಿಹಾರ ಕೊಟ್ಟರೆ ಅದು ಏನೇನೂ ಸಾಕಾಗಲ್ಲ. ಏನು ಶಿವಶಂಕರ್ ರೆಡ್ಡಿ, ಆಗತ್ತ? ಏನಾಗಲ್ಲ. ನಾನು 1 ಹೆಕ್ಟೇರ್ಗೆ ಭತ್ತ ಬೆಳೆದವರಿಗೆ 25,000 ರೂಪಾಯಿ ಪರ್ ಹೆಕ್ಟೇರ್. ಅವತ್ತಿದ್ದು 8,000
ಅವತ್ತು ಎನ್ ಡಿ ಆರ್ ಎಫ್ ಪ್ರಾರಂಭಿಸಬೇಕಾದ್ರೆ ಇದ್ದದ್ದು ಒಂದು ಹೆಕ್ಟೇರ್ಗೆ ಥರಿ ಜಮೀನಿಗೆ 6,800 ರೂಪಾಯಿ, ಕುಸ್ಕಿ 4,000 ಅಲ್ಲ, 4,500 ಕುಸ್ಕಿ ಇದ್ದದ್ದು. ನಾವು ಅದನ್ನ ಬದಿಗಿಟ್ಟು ಎನ್ ಡಿ ಆರ್ ಎಫ್ ಆರಂಭ ಮಾಡಕ್ಕೆ ಹೋಗ್ದೇನೆ, ಎಸ್ ಡಿ ಆರ್ ಎಫ್ ಆರಂಭಿಸಿ ನೋಡ್ದೇನೆ, ರೈತರಿಗೆ ಸಹಾಯ ಮಾಡಬೇಕು. ಅವ್ರಿಗೆ ಎಷ್ಟು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಪರಿಹಾರನ ಒದಗಿಸ್ಕೊಡ್ಬೇಕು ಅಂತೇಳಿ 25,000 ರೂಪಾಯಿ ಒಂದು ಹೆಕ್ಟೇರ್ಗೆ ಎನ್ ಡಿ ಆರ್ ಎಫ್ ಆರಂಭಿಸಿತ್ತು, 1,800 ರೂಪಾಯಿ ಇತ್ತು. ಇವತ್ತೆಷ್ಟಿದೆ ಎನ್ ಡಿ ಆರ್ ಎಫ್ ಆರಂಭಿಸು? 13,500 ಕುಸ್ಕಿಗೆ, ತರಿ ಜಮೀನು ಅಲ್ಲ ತರಿ ಜಮೀನಿಗೆ ಕುಸ್ಕಿಗೆ 6,800 ರೂಪಾಯಿ ಇದೆ ಈಗ. ಈಗ ನೀವು ಪರಿಹಾರ ಎಷ್ಟು ಕೊಡಬೇಕು? ಎನ್ ಡಿ ಆರ್ ಎಫ್ ಆರಂಭಿಸ್ಬಿಟ್ಟು ಕಬ್ಬಿಗೆ ಎಷ್ಟು ಕೊಡಬೇಕು? ಎಷ್ಟು ಕೇಳ್ತಾರೆ ಕಾರಜೋಳ ಅವರೇ? ನೀವು ಬಾಗಲಕೋಟೆಯವರಲ್ಲ, ನಮ್ಮ ಜಿಲ್ಲೆಯವರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಎಷ್ಟು ಕೇಳ್ತಾ ಇದ್ದಾರೆ ರೈತರು? ನೀವು ಕಬ್ಬು ಬೆಳಿತೀರಲ್ಲ, ಎಲ್ಲ ನಮ್ಮ ಇವರಿಲ್ಲ, ಇವರು ಸೌದಿ. ನಾನು 80 ಎಕರೆಯಲ್ಲಿ ಕಬ್ಬು ಬೆಳೆದ್ಬಿಟ್ಟಿದ್ದೀನಿ. ನನಗೆ 1,00,000 ರೂಪಾಯಿ ಕೊಟ್ಟರೆ 80 ಲಕ್ಷ ಕೊಡಬೇಕು ಅಂತ ಅವರು ಹೇಳಿದ್ದಾರೆ ಪಾಪ. ಪರಿಹಾರ ನೀವು ಕೇಳೋ ರೀತಿ 1,00,000 ಒಂದು ಎಕರೆಗೆ ಕೊಡಬೇಕು ಅನ್ನೋದಾದರೆ 80 ಎಕರೆಯಲ್ಲಿ ಕಬ್ಬು ಬೆಳೆದ್ಬಿಟ್ಟಿದ್ದೀನಿ, 1 ಎಕರೆಗೆ 1,00,000 ರೂಪಾಯಿ ಅಂತ ಪರಿಹಾರ ಕೇಳ್ತಾ ಇದ್ದೀರಿ ನೀವು. ಅಷ್ಟು ಕೊಟ್ಟರೆ ನನಗೆ 80 ಲಕ್ಷ ಕೊಡಬೇಕಾಗತ್ತೆ ನನಗೆ ಅಂತ. ನಿಮ್ಗೆ ಎಷ್ಟು ಕೊಡಬೇಕಾಗತ್ತೆ? ನೀವೆಷ್ಟು ಎಕರೆ ಬೆಳೆದಿದ್ದೀರಿ ಕಬ್ಬು? ನಿಮ್ಮದು ಹೋಗಿದೆಯಾ ಇಲ್ವೋ ಪ್ರವಾಹದಲ್ಲಿ? ಹೋಗಿದೆಯಾ? ತಲೆನಾರು ಕುಣಿಸಿ ಓದಿ, ಪರವಾಗಿಲ್ಲ. ಅಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ನಿಮ್ಮ ಜಿಲ್ಲೆನಲ್ಲಿ ಎಷ್ಟು ಕೇಳಿದಾರೆ ಹೇಳ್ರಿಪ್ಪ ಕಾರಜೋಳ ಅವರು. ನೀವು ಡೆಪ್ಟಿ ಚೀಫ್ ಮಿನಿಸ್ಟರ್, ಈಗ ನನಗೆ ಬಹಳ ಸಂತೋಷ ನೀವು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರೋದು. ನಮ್ಮ ಜೊತೆ ಇದ್ದವರು ನೀವು, ಅಲ್ಲಿ ಹೋಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀರಲ್ಲ ಅಂತ ಬಹಳ ಸಂತೋಷ. ನೀನು ಅಷ್ಟೇ ಬಸವರಾಜ್. ಮಾಧುಸ್ವಾಮಿನೂ ನಮ್ಮ ಜೊತೆಲೇ ಇದ್ದವರು, ನಾನು ನಿಮ್ಮ ಜೊತೆಲೇ ಇದ್ದೆ. ನಮ್ಮೆಲ್ಲರ ಜೊತೆ ಬಿಟ್ಟು ಅಲ್ಲಿ ಹೋಗಿದ್ದೆ. ಆಯ್ತಪ್ಪ, ಹಂಗೆ ಅನ್ಕೇಳಪ್ಪ, ನಂದೇ ನಿಮ್ಮ ಜೊತೆ ಬಿಟ್ಬಿಟ್ಟು ಅಲ್ಲಿ ಹೊರಟೋಗಿದ್ದೀನಿ ಕೇಳಪ್ಪ. ಈಗೇನಂತೆ, ಈಗ ನಿನ್ನ ಜೊತೆಲಂತೂ ಇಲ್ಲ ನಾನು, ನೀ ನನ್ನ ಜೊತೆ ಇಲ್ಲ, ನೀ ಅಲ್ಲಿದ್ದೀಯಾ ಇಲ್ಲಿದ್ದೀನಿ. ನೀನು ಜನತಾ ಪಾರ್ಟಿ ಜನತಾ ದಳದಲ್ಲಿ ಇದ್ದವನು, ನಾನು ಜನತಾ ಪಾರ್ಟಿ ಜನತಾ ದಳದಲ್ಲಿ ಇದ್ದವನು ಅಲ್ವಾ? ನೀನೀಗ ಬಿಜೆಪಿಗೆ ಹೋಗಿದ್ದೀಯ, ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ಒಟ್ಟಿಗೆ ಇದ್ದು ಅಂತ ಹೇಳಿದೆ ಅಷ್ಟೇ. ನಾನು ಯಾಕೆ ಬಿಟ್ಬಿಟ್ಟು ನಾವು ಅಂತ ಹೇಳದ್ನಾ? ಏಳೋ ವರ್ಷ ಯಾಕೆ ಬೇರೆ ಬೇರೆ ಯಾವ್ದು ಅಂತ ಹೇಳಲೇ ಇಲ್ಲ. ಏಳೋ ವರ್ಷ ನಾವು 3 ಜನ ಹೋಗ್ಬಿಟ್ಟು ಅಂತ ಹೇಳಿರಿ, ನೀವು ಮತ್ತೆ ಹೋದ್ರಿ ಸ್ವಲ್ಪ ಜ್ಞಾಪಿಸ್ತು ನಾವು. ಎಲ್ಲರೂ ನೀ ಹೇಳೋದೆಲ್ಲ ಜ್ಞಾಪಿಸ್ಕೊತೀನಿ ಹೇಳು. ಒಟ್ಟಾರೆ ಇದ್ದಲ್ಲಿಂದ ಬಿಟ್ಟು ಹೋದ ಮೇಲೆ ನಿಮಗೂ ಸ್ಥಾನ ಸಿಕ್ಕಿದೆ, ನಮಗೂ ಸಿಕ್ಕಿದೆ, ಅದಕ್ಕೆ ಯಾಕೆ ಸುಮ್ಮನೆ ಇತ್ತರ್ಸಿ ಅಂದ್ರೆ ಅದ್ರ ಅರ್ಥ ಏನಂತ ನಾನು ಹೇಳಲ್ಲ. ಅಂದ್ರೆ ಬಸರಾ ಅದು ನೀನೇ ವಿಚಾರ ಮಾಡು, ಏನು ಅನುಭವಿಸಿದೀವಿ ಅಂತ. ಇಲ್ಲ ಇಲ್ಲಿ ಈಗ ನಾನು ಅದ್ರ ಬಗ್ಗೆ ಎಲ್ಲ ಹೇಳಕ್ ಹೋಗಲ್ಲ, ಜೊತೆಲಿದ್ದು ಅಂತ ಅಷ್ಟೇ ಹೇಳಿರೋದು. ನಾನು ಏನಾರ ಬೇರೆ ಹೇಳದ್ನ? ಹೇಳ್ತೀವಿ ಆ ಕಡೆ ಹೋದ್ರು ಅಂತ ನಾವು ಅದನ್ನ ಹೇಳ್ತೇವೆ, ಬರೀ ಇನ್ನು ಮಾತಾಡ್ತೇವೆ. ನಾನು ನೀವಿಲ್ಲಿರೋದು ಭಾರಿ ಸಂತೋಷ ನೀವಲ್ಲಿರೋದು ಅಂತ ನಾವ್ ಹೇಳ್ತೀವಿ. ನೀವಲ್ಲಿರೋದು ಬಹಳ ಸಂತೋಷ ಅಂತ ಪಡ್ತಿರೋ ನಾವು ಸಂತೋಷನ. ಓಕೆ, ಈಗ ನಾನ್ ಮಾತಾಡ್ತಾ ಇರೋದು ಕಬ್ಬು. ಕಾರಜೋಳ ಅವರು ಜಿಲ್ಲಾ ಮಂತ್ರಿ, ನಾನು ಅಲ್ಲಿ ಶಾಸಕ. ನಮ್ಮ ಜಿಲ್ಲಾ ಮಂತ್ರಿ ಅವ್ರಿಗೆ ಕೇಳ್ತಾ ಇದ್ದೀನಿ ನಾನು, ನಮ್ಮ ಜಿಲ್ಲಾ ಮಂತ್ರಿಗಳಿಗೆ 13,500 ರೂಪಾಯಿ ಕೊಟ್ಟರೆ 1 ಹೆಕ್ಟೇರ್ಗೆ ರೈತರು ಒಪ್ಕೊಳ್ತಾರ ಹೇಳಿ ನೀವು. 1 ಎಕರೆಗೆ ಎಷ್ಟಾಗ್ತದೆ ಆಗ? 5,400 ರೂಪಾಯಿ ಆಗುತ್ತೆ. 1 ಎಕರೆ ಕಬ್ಬು ಹಾಕ್ಬೇಕಾದ್ರೆ ಎಷ್ಟು ಖರ್ಚಾದ್ದು
ನಾನು ಕಬ್ಬು ಬೆಳೆದಿಲ್ಲ, ನಂಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಕೇಳ್ತೀನಿ. ನಮ್ಮ ಮನೆಯವ್ರು ಬೆಳೀತಾರೆ, ನಾನು ಈಗ ವ್ಯವಸಾಯ ಮಾಡೋದು ಗೊತ್ತಿಲ್ಲ ನನಗೆ. ಎಷ್ಟಾಯ್ತು ಒಂದು ಎಕರೆಗೆ ಕಬ್ಬು ಬೆಳೆಯೋಕೆ? 50,000 ಸರ್. 50,000 ಸರ್. ನಿರಾಣಿ ಇದ್ದಾರಲ್ಲ ಸರ್, 50,000 ಸರ್. ಅವರೆಲ್ಲ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಬಿಟ್ಟವ್ರೆ. 50,000 ಖರ್ಚಾಗತ್ತೆ ಸರ್. ಏನಾದ್ರು ಮಾತಾಡ್ಕೊಳ್ಳಿ, ನಾವಂತೂ ಮಾತಾಡಲ್ಲ. ಯಡಿಯೂರಪ್ಪನವ್ರು ಈ ಥರ ಪಟ್ಟ ಹೇಳ್ಬಿಟ್ಟಿದ್ರೆ ನೀವು ನಾನು ಯಡಿಯೂರಪ್ಪನವ್ರು ಬಗ್ಗೆ ಬಹಳ ಪ್ರೀತಿ ಇದೆ ನನಗೆ. ಕೊರಾಟದಿಂದ ಬಂದವರು, ಅದರಿಂದ ಮೇಲೆ ಪ್ರೀತಿ ಇದೆ. ಬಟ್ ಏನಪ್ಪ ಅಂತಂದರೆ ಅವ್ರ ಮೇಲೆ ಅನುಕಂಪನೂ ಇದೆ ನನಗೀಗ. ಪ್ರೀತಿ ಇದೆ, ಅನುಕಂಪನೂ ಇದೆ. ನಿಮಗೆ ಸ್ವತಂತ್ರವಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಕೊಡಲಿಲ್ವಲ್ಲ, ಶಕ್ತಿ ತುಂಬ್ತಾ ಇಲ್ವಲ್ಲ ನಿಮಗೆ ಅಂತಕ್ಕಂಥ ನೋವು ಇದೆ ನನಗೆ. ನೆನ್ನೆ ಬಂದೆ, ನಮಗೂ ನಿಮ್ಮ ಬಗ್ಗೆ ಇತ್ತು. ಹೌದಾ, ಬಹಳ ಸಂತೋಷ. ನೋಡಿ, ನಾನು ನೀವು ಹೇಳದ್ರಿಂದ ಹೇಳ್ಬಿಡ್ತೀನಿ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 5 ವರ್ಷ ಅವರಿಗೆ 100ಕ್ಕೆ 100 ನಮ್ಮ ಪಕ್ಷ ಶಕ್ತಿ ತುಂಬಿ ರಾಜ್ಯದ ಒಬ್ಬ ಯಶಸ್ವಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತು ನಮ್ಮ ಪಕ್ಷನೂ ಅವರಿಗೆ ಶಕ್ತಿ ತುಂಬಿದೆ. ನೀವು ಮನಸ್ಸು ಮಾಡಿ ಯಡಿಯೂರಪ್ಪನವ್ರಿಗೆ ಆ ಥರ ಶಕ್ತಿ ತುಂಬಿ ಅಂತ ನಾವು ಹೇಳ್ತಾ ಇದ್ದೀವಿ. ರಾಜ್ಯದ ಜನಗಳಿಗೆ ಒಳ್ಳೇದಾಗುತ್ತೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಲ್ಲೇ ನಡು ನೀರಿನಲ್ಲಿ ಬಿಡಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಕೇಳ್ತೀವಿ, ಸಹಾಯ ನಾವು ಕೇಳ್ತೀವಿ. ಆಯ್ತಾಯ್ತು, ಈಗ ಇದ್ರೆ ಹೋಗ್ಲಿ, ನೀವು ಮಾಡಿ ಈಗ ಸಹಾಯ. ಮಾನ್ಯ ಮಾಧುಸ್ವಾಮಿ ಅವ್ರು, ನೀವು ಹೇಳೋದರಿಂದ ಹೇಳ್ತೀನಿ ನಾನು. ನಾನು ಜನತಾಳದಳದಿಂದ ಓದೋ ನಿಜ ಅಲ್ಲಿಗೆ ಕಾಂಗ್ರೆಸ್ಗೆ. ನನಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕಾಂಗ್ರೆಸ್ ಪಕ್ಷ ಮಾಡಿಕೊಡ್ತು. 5 ವರ್ಷಗಳ ಕಾಲ ನನಗೆ ಹೈಕಮಾಂಡಿಂದ ನೋ ಇಂಟರ್ಫರೆನ್ಸ್. ಹಾಗಾಗಿನೇ ನಾನು 5 ವರ್ಷನೂ ಪೂರ್ಣವಾಗಿ ಮುಗಿಸಿ ಅದ್ರ ಮೇಲೆ 5 ದಿನ ಮಾಡಿದ್ದೀನಿ. ನಾನು ಪ್ರಮಾಣವಚನ ತಗೊಂಡದ್ದು 13 ಮೇ 13. ನಮ್ಮ ಸರ್ಕಾರ ಎಲೆಕ್ಷನ್ ಆದ್ಯಾವಾಗ 12ನೇ ತಾರೀಕು, 15ನೇ ತಾರೀಕು ರಿಸಲ್ಟ್ ಆಯಿತು. ರಿಸಲ್ಟ್ ಆದಮೇಲೆ 5 ವರ್ಷ ಸಂಪೂರ್ಣವಾಗಿ ಸೋನಿಯಾ ಗಾಂಧಿಯವರಾಗಲಿ, ರಾಹುಲ್ ಗಾಂಧಿಯವರಾಗಲಿ, ಯಾರೇ ಲೀಡರ್ಗಳಾಗಲಿ, ಮತ್ತು ನಮ್ಮ ಜನರಲ್ ಸೆಕ್ರೆಟರಿಗಳು ಇನ್ಚಾರ್ಜ್ ಇರಲಿ, ಯಾರೂ ಕೂಡ ನನಗೆ ಇಂಟರ್ಫಿಯರ್ ಆಗಿರಲಿಲ್ಲ, ಹಸ್ತಕ್ಷೇಪ ಮಾಡಿರಲಿಲ್ಲ. ಮಂತ್ರಿಮಂಡಲ ಮಾಡೋದಿರ್ಬೋದು, ಎಕ್ಸ್ಪ್ಯಾನ್ಷನ್ ಮಾಡೋದಿರ್ಬೋದು, ರೀಶಫಲ್ ಮಾಡೋದಿರ್ಬೋದು, ಯಾವುದರಲ್ಲೂ ಅವ್ರು ಕೈ ಹಾಕಿರಲಿಲ್ಲ. ಪಾಪ ಯಡಿಯೂರಪ್ಪನಿಗೆ ಆ ಥರ ಇದೆಯಾ ಕಾರಜೋಳ ಅವರೇ? ಅವ್ರ ಮುಖ್ಯಮಂತ್ರಿ ಆದರು 23ನೇ ತಾರೀಕು, ಅಲ್ಲ 26ನೇ ತಾರೀಕು, 26 ಜುಲೈ ಮುಖ್ಯಮಂತ್ರಿ ಆದರು, ಪ್ರಮಾಣವಚನ ತಗೊಂಡ್ರು. ಮಂತ್ರಿಮಂಡಲ ಆದ್ಯಾವಾಗ